ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರ್ಬೋದು ಡಿ ಬಾಸ್ ಅವ್ರಿಗೆ ಎಲ್ಲ ಅಭಿಮಾನಿಗಳು ಪ್ರತಿ ಕ್ಷಣದಲ್ಲೂ ಪ್ರತಿದಿನ ಡಿ ಬಾಸ್ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು, ಹಾಗೂ ಯಾವುದೇ ಕಾರಣಕ್ಕೂ ಡಿ ಬಾಸ್ ಅವ್ರನ್ನ ಬಿಟ್ಟುಕೊಟ್ಟಿದ್ದಿಲ್ಲ. ಡಿ ಬಾಸ್ ಅವ್ರನ್ನ ಮೀಡಿಯಾದವರು ಬ್ಯಾನ್ ಮಾಡ್ತಾರೆ, ಆಗ ಕೂಡ ಡಿ ಬಾಸ್ ಅಭಿಮಾನಿಗಳು ಇದಕ್ಕೆ ಕಿಂಚಿತ್ತು ಹೆದರುವುದಿಲ್ಲ. ಅಂದು ಡಿ ಬಾಸ್ ಅವರ ಕೆಟ್ಟ ದಿನ ಬಂತು ಅಂತ ಎಲ್ಲ ಕರ್ನಾಟಕವೇ ಮಾತನಾಡಿಕೊಳ್ಳುತ್ತೆ, ಆದರೆ ಅದು ಸುಳ್ಳು ಎನ್ನುವಂತೆ ಅವರ ಅಭಿಮಾನಿಗಳು ಡಿ ಬಾಸ್ ಅವ್ರನ್ನ ಕಾಪಾಡುತ್ತಾರೆ. ಮೀಡಿಯಾದವರು ಬ್ಯಾನ್ ಮಾಡಿದ್ರು ಪರವಾಗಿಲ್ಲ, ನಾವು ಅಭಿಮಾನಿಗಳಿದ್ದೇವೆ ಎಂಬ ಮಾತನ್ನ ಹೇಳ್ತಾರೆ, ಹಾಗೂ ಅವರ ಕ್ರಾಂತಿ ಚಿತ್ರದ ಪ್ರಮೋಷನ್ ಅನ್ನು ಅವರೇ ಮಾಡುತ್ತಾ ಹೋಗುತ್ತಾರೆ. ಬೇರೆ ಯಾವ ನಟನಿಗಾಗಿ ಈ ರೀತಿಯ ಸಪೋರ್ಟ್ ಅನ್ನು ಅಭಿಮಾನಿಗಳು ಕೊಡ್ತಾ ಇದ್ರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಡಿ ಬಾಸ್ಗಾಗಿ ಅಭಿಮಾನಿಗಳೇ ಆ ಚಿತ್ರದ ಪ್ರಮೋಷನ್ ಅನ್ನ ಮಾಡ್ತಾರೆ, ಹಾಗೂ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಕ್ರಾಂತಿ ಚಿತ್ರದ ಸದ್ದು ಕೇಳುವಂತೆ ಮಾಡುತ್ತಾರೆ. ನೀವೆಲ್ಲ ನೋಡಿರ್ತೀರಾ, ಡಿ ಬಾಸ್ ಅಭಿಮಾನಿಗಳು ಎಷ್ಟೋ ಜನ ಡಿ ಬಾಸ್ ಹೆಸರಲ್ಲಿ ಟ್ಯಾಟೋ ಹಾಕ್ಸ್ಕೊಂಡಿರ್ತಾರೆ, ಹಚ್ಚೆ ಹಾಕ್ಸ್ಕೊಂಡಿರ್ತಾರೆ. ಆದರೆ ಇವತ್ತು ಒಂದು ದೊಡ್ಡ ಶಾಕಿಂಗ್ ಹಾಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲ ಅಭಿಮಾನಿಗಳು ಇದನ್ನು ನೋಡಿದ್ರೆ ಗ್ಯಾರಂಟಿ ಖುಷಿ ಆಗ್ತೀರಾ. ಅಭಿಮಾನಿಗಳು ಆ ನಟನ ಹೆಸರನ್ನು ಹಾಕ್ಸ್ಕೊಳ್ಳೋದು ಕಾಮನ್, ಆದರೆ ಇಂದು ಡಿ ಬಾಸ್ ಅವರೇ ಖುದ್ದಾಗಿ ಅಭಿಮಾನಿಗಳ ಹೆಸರನ್ನು ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ನೀವು ಆ ಫೋಟೋದಲ್ಲಿ ನೋಡ್ತಿರ್ಬೋದು, ಸೆಲೆಬ್ರಿಟೀಸ್ ಅಂತಾನೆ ಹಚ್ಚೆ ಹಾಕಿಸಿಕೊಂಡಿದ್ದಾರೆ. ಕರ್ನಾಟಕ ಚಿತ್ರರಂಗದ ಇತಿಹಾಸದಲ್ಲೇ ಅಭಿಮಾನಿಗಳನ್ನೇ ಸೆಲೆಬ್ರಿಟೀಸ್ ಎಂದು ಕರೆದಿದ್ದು ಡಿ ಬಾಸ್ ಅವರು ಮಾತ್ರ. ಇದರ ಬಗ್ಗೆ ಅವರಿಗೆ ಕೇಳಿದ್ದಕ್ಕೆ ಅಭಿಮಾನಿಗಳು ನನಗೋಸ್ಕರ ಅಷ್ಟೊಂದು ಮಾಡಿದ್ದಾರೆ, ಅವರಿಗೋಸ್ಕರ ನಾನು ಇಷ್ಟು ಸಣ್ಣ ಕೆಲಸ ಮಾಡೋಕ್ಕಾಗಲ್ಲ ಎಂಬ ಮಾತನ್ನ ಹೇಳ್ತಾರೆ. ಇದು ಡಿ ಬಾಸ್ ಅವರ ಅಭಿಮಾನಿಗಳನ್ನು ಎಮೋಷನಲ್ ಮಾಡೋದು ಗ್ಯಾರಂಟಿ. ಡಿ ಬಾಸ್ ಅವರ ಈ ಗುಣವೇ ಎಲ್ಲ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ, ಅವರು ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಬೆಳೀಲಿ ಅಂತ ಆಶಿಸೋಣ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿಯ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಹಾಗೂ ಅವರು ಟ್ಯಾಟೋ ಹಾಕ್ಸ್ಕೊಂಡಿರೋ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಥ್ಯಾಂಕ್ ಯು.